ಕಳೆದ ವರ್ಷ ಉಂಟಾದ ಜಲಪ್ರವಾಹದಲ್ಲಿ ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡುವಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಪ್ರವಾಹಕ್ಕೆ ಹಾನಿಯಾದ ಮನೆಗಳಿಗೆ ಕೂಡಲೇ ಸರ್ಕಾರ ಪರಿಹಾರ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಸವರಾಜ್ ಢಾಕೆ ಅವರ ನೇತೃತ್ವದಲ್ಲಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಿನಿ ವಿಧಾನಸಭೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕಳೆದ ವರ್ಷ ಉಂಟಾದ ಜಲಪ್ರಳಯದಿಂದ ಮಾಂಜ್ರಿ, ಇಂಗಳಿ, ಎಡೂರ್, ಅಂಕಲಿ, ಕಲ್ಲೋಳ್ ಸೇರಿದಂತೆ ಇಲ್ಲಿನ ಸಾವಿರಾರು ಜನರು ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ. ಮನೆ ಕಳೆದುಕೊಂಡವರು ಇದೀಗ ಸಮುದಾಯ ಭವನದಲ್ಲಿ ವಾಸವಾಗಿದ್ದಾರೆ. ಮನೆ ಕಳೆದುಕೊಂಡರು ಬೀದಿಗೆ ಬಂದಿದ್ದರೂ ಸರ್ಕಾರ ಮಾತ್ರ ಪ್ರವಾಹ ಪೀಡಿತ ಸಮಸ್ಯೆ ಹೋಗಲಾಡಿಸಲು ವಿಫಲವಾಗಿದೆ ಎಂದರು. ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ಏನು ಮನೆಗಳು ಕಟ್ಟಿಕೊಳ್ಳಬೇಕಾಗಿತ್ತು ಅನ್ನೋ ಒಂದು ಫಲಾನುಭವಿಗಳನ್ನ ಯಾದಿ ತಯಾರಿ ಮಾಡಿರಲ್ಲ. ಆ ಯಾದಿ ಕಂಪ್ಲೀಟ್ ಈ ಸಂಬಂಧಪಟ್ಟಂತ ಈ ನಮ್ಮ ತಹಸೀಲ್ದಾರ್ ಇಲಾಖೆ ಇರ್ಬೋದು ಮತ್ತ ಪಿಡಿಒ ಇರಬಹುದು, ಅನೇಕ ಗೋಲ್ಮಾಲ ಮಾಡಿದರು, ಮಂದಿಗೆ ಅನೇಕ ಮೋಸ ಮಾಡಿದರು, ಅವರಿಗೆ ಅನ್ಯಾಯ ಮಾಡಿದರು. ಇನ್ನೂ ತನಕ ಅವರಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಯಾವುದೋ ಒಂದು ಸರ್ಕಾರದ ದುಡ್ಡನ್ನು ಕೊಟ್ಟಿಲ್ಲ. ಮಠಕ್ಕೆ ಕೊಡ್ತಾರೆ ಒಂದೂವರೆ ಕೋಟಿ ರೂಪಾಯಿ, ಎರಡು ಕೋಟಿ ರೂಪಾಯಿ, ಆದ್ರೆ ಬಡವರಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಇನ್ನೂ ತನಕ ಒಂದು ಪೈಸೆ ಕೊಡೋಣಿಲ್ಲ. ಇದು ಎಂತ ಸರ್ಕಾರ, ಉಚ್ಚ ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಇಲ್ಲಿ ತನಕ ನಮ್ಗೆ ಗೊತ್ತಿಲ್ಲಾಗಿತ್ತು, ಇವತ್ತು ನಮ್ಗೆ ಇಬ್ಬಂದಿ. ಕರ್ನಾಟಕ ದಲಿತ ಸಂಘ ಸಮಿತಿ ಈ ಮಾಂಜ್ರಿ ಇರಬಹುದು, ಮಾಂಜ್ರಿ ವಾಡಿ ಇರಬಹುದು, ಇಂಗಳಿ ಇಂಗಳಿ ವಾಡಿ ಇರಬಹುದು, ಅನೇಕ ಗ್ರಾಮಗಳಿಗೆ ಏನ್ ಅನ್ಯಾಯ ಆಗೈತಿ ದಲಿತರ ಮ್ಯಾಗ, ಮತ್ತೆ ಅಲ್ಪಸಂಖ್ಯಾತರ ಮ್ಯಾಗ, ದೀನ ದಲಿತರ ಮ್ಯಾಗ ಈ ಅನ್ಯಾಯ ಆಗೈತಿ. ಅನ್ಯಾಯ ಸರಿಪಡಿಸಿಕೊಳ್ಬೇಕು. ಈ ಒಂದು ಫಲಾನುಭವಿ ಯೋಗ್ಯವಾದ ಮನೆ ಕಟ್ಟುವಂತ ದುಡ್ಡು ಮಂಜೂರಾಗಬೇಕು. ಒಂದು ವೇಳೆ ಈ ಸರ್ಕಾರದವರ ಈ ಅಧಿಕಾರಿಗಳ ಮಾಡಲಿಲ್ಲ ಅಂದ್ರೆ ಎಂಟು ದಿವಸ ಟೈಮ್ ಕೊಡ್ತೇವು. ಎಂಟು ದಿವಸ ಟೈಮ್ ಒಳಗ ನೀವು ಎಸಿ ಸಾವಿರ ಒತ್ತರಜು ವಹಿಸಿ ಈ ಆದಂತಹ ಅನ್ಯಾಯವನ್ನು ಸರಿಪಡಿಸಿಕೊಳ್ಬೇಕು. ಎಂಟು ದಿವಸ ವಾಯ್ದೆ ಕೊಡ್ತೇವು. ಎಂಟು ದಿವಸ ವಾಯ್ದೆ ಒಳಗ ಕೊಡ್ಲಿಲ್ಲಪ್ಪ ಅಂದ್ರೆ, ಮಾಡಲಿಲ್ಲ ಅಂದ್ರೆ ನಾವು ಎಸಿ ಆಫೀಸಿಗೆ ಬಂದ ಬೀಗ ಮುದ್ರೆ ಕಾರ್ಯಕ್ರಮ ಹಾಕುವಂತ ವಿಚಾರ ನಾವು ಮಾಡಿದೆವು. ಬೀಗ ಮುದ್ರೆ ಕಾರ್ಯಕ್ರಮ ಹಾಕೋತೇವು, ಅದಕ್ಕೆ ನೀವು ಅಸ್ಪದ ಮಾಡಿ ಕೊಡಬೇಡ್ರಿ ಅಧಿಕಾರಿಗಳ. ಆದಷ್ಟು ಬೇಗ ಈ ನಮ್ಮ ಬಡವರಿಗೆ ಆದಂತ ಅನ್ಯಾಯವನ್ನು ಸರಿಪಡಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದ ಪ್ರಕಾರ ನಾವು ಮನವಿ ಕೊಡ್ತಿದ್ದೀವಿ. ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸುದರ್ಶನ್ ತಮ್ಮಣ್ಣವರ್, ರಾವ್ ಸಾಹೇಬ್ ಫಕೀರೆ, ರಮೇಶ್ ಮಾದರ್, ಸುಜಾತಾ ಕಾಂಬ್ಳೆ, ಗುಂಡುರಾಜ್ ಮಧುಕರ್ ಮಜಲಟ್ಟಿ, ವಿನೋದ್ ಕಾಂಬ್ಳೆ, ಶಶಿಕಾಂತ್ ಫಕೀರೆ, ರವಿ ಭಗವಾನ್, ಬಸವರಾಜ್ ಖೋತ್, ಅಡಿವೆಪ್ಪ ಮಾಯಣ್ಣವರ್ ಇತರರು ಉಪಸ್ಥಿತರಿದ್ದರು.